ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಅನ್ನ ಭಾಗ್ಯ ಫಲಾನುಭವಿಗೆ ಗುಡ್ ನ್ಯೂಸ್ ಹೌದು ಖಾತೆಗೆ ನಗದು ಜಮೆ ಆಗದ ಕಾರಣ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಅನ್ನಭಾಗ್ಯ ಯೋಜನೆ ತಲುಪದ ಪಡಿತದಾರರಿಗೆ ಆಧಾರ್ ಕೇವಸಿ ಅಭಿಯಾನ ಮಾಡಬೇಕು ಎಂದು ಕಾರ್ಮಿಕ ಇಲಾಖೆ ಸಚಿವರಾಗಿರುವಂತಹ ಕಲಘಟಗಿ ಅವರು ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅವರು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಇತರ ಇಲಾಖೆಗಳ ಸಹಯೋಗದಲ್ಲಿ ಕಲಗ ಟಿಯಲ್ಲಿ ಆಲೋಚಿಸಿದಂತ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅನ್ನಭಾಗ್ಯ ಯೋಜನೆಯ ನೇರ ನಗದು ಹಣ ಜಮೆ ಆಗುತ್ತಿಲ್ಲ ಪ್ರಕರಣದಲ್ಲಿ ಆಧಾರ್ ಜೋಡಣೆಯ ಮತ್ತು ಬ್ಯಾಂಕ್ ಹೊಸ ಖಾತೆ ತೆರೆಯಲು ಅನುಕೂಲವಾಗುವಂತೆ ಆಯ್ಕೆ ನಗರ ಹಾಗೂ ಗ್ರಾಮೀಣ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೆವೈಸಿ ಜೋಡಣೆಯ ಸಲುವಾಗಿ ಜುಲೈ ಒಂದರಿಂದ ಏಳರವರೆಗೆ ಸಪ್ತಾಹ ಅಭಿಯಾನ ಆಯೋಜಿಸಲು ಆಹಾರ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ ನಾನು ಸಚಿವ ನಾದಾಗಿನಿಂದಲೂ ಕೂಡ ವಾರದ ಬಹುತೇಕ ದಿನಗಳನ್ನು ನನ್ನ ಮತಕ್ಷೇತ್ರ ಹಾಗೂ ಜಿಲ್ಲೆಯ ಜನರ ಮಧ್ಯದಲ್ಲಿದ್ದು ಅವರ ದೂರು ಅಹವಾಲುಗಳು ಪ್ರತಿದಿನ ಸ್ಪಂದಿಸುತ್ತಿದ್ದೇನೆ ನಿತ್ಯ ಜನತಾ ದರ್ಶನ ನಡೆಸುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಸಚಿವರು ವಿಶೇಷ ಚೇತನ ಕಂಡು ಕಣ್ಣೀರಾದ ಸಚಿವರು ವಯಸ್ಕ ಮಗ ವಿಶೇಷ ಚೇತನವಿದ್ದು ಏಳಲು ಅಡ್ಡಾಡಲು ಬರುವುದಿಲ್ಲ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಮಗನನ್ನು ಸಾಕಿ ಅಲು ಸಹಾಯ ಮಾಡಿ ಎಂದು ವಿಶೇಷ ಚೇತನನ ತಾಯಿ ಕಸ್ತೂರಿ ಸೋಮಣ್ಣ ತುಂಬ್ರಿಕೊಪ್ಪ ಅವರು ಜಿಲ್ಲಾಧಿಕಾರಿಗಳ ಜನಸ್ಪಂದನದಲ್ಲಿ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡಿಕೊಂಡರು ಅವರ ಪರಿಸ್ಥಿತಿ ನೋಡಿ ಕಣ್ಣೀರಾದಂತಹ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ಫೌಂಡೇಶನ್ನ ಧನ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ ಅಂಗವಿಕಲ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯಿಂದ ಯೋಜನೆಗಳ ಸಹಾಯ ಮಾಡಿಸುವುದಾಗಿ ಭರವಸೆ ಕೂಡ ನೀಡಿದ್ದಾರೆ ಮತ್ತು ಪೌತಿ ಅಭಿಯಾನ ಯೋಜನೆ ರೈತರ ಪಹಣಿಗಳಿಗೆ ಆಧಾರ್ ಜೋಡಣೆ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಸುಮಾರು ಮೂವತ್ತು ಸಾವಿರ ಪೌತಿ ಖಾತೆಗಳು ಪತ್ತೆ ಆಗಿವೆ ಅನೇಕ ರೈತರು ನಿಯಮಾನುಸಾರ ಪಹಣಿ ಬದಲಿಸಿಕೊಳ್ಳಬೇಕು ಇನ್ನು ಪೌತಿ ಆದವರ ಹೆಸರಿನಲ್ಲಿಯೇ ಉಳಿದುಕೊಂಡಿದ್ದಾರೆ ಆದ್ದರಿಂದ ರೈತರ ಅನುಕೂಲಕ್ಕಾಗಿ ಜಿಲ್ಲಾಡಳಿತದಿಂದ ಪೌತಿ ಅಭಿಯಾನ ಮಾಡಿ ಆಯಾ ಗ್ರಾಮಗಳ ಹಂತದಲ್ಲಿ ಪೌತಿ ಖಾತಾ ಬದಲಾವಣೆಗೆ ಅರ್ಜಿ ಸ್ವ ಸ್ವೀಕರಿಸಲು ಪೌತಿ ಅಭಿಯಾನ ಹಮ್ಮಿಕೊಳ್ಳಲಾಗುವುದು ರೈತರು ಇದರ ಸದುಪಯೋಗ ಪಡೆಯಬೇಕೆಂದು ಅವರು ಹೇಳಿದ್ದಾರೆ ಸಚಿವರು ಧನ್ಯವಾದಗಳು